ನಮಸ್ತೆ ಗೆಳೆಯರೆ ಎಂದಿನಂತೆ ನಿಮ್ಮೆಲ್ಲರ ಹತ್ತಿರ ಪಾರದರ್ಶಕವಾಗಿ ಎಲ್ಲವನ್ನು ಹಂಚಿಕೊಳ್ಳುವ ಆಶಯ ಈ ಲೈವ್ ರಾಜ್ಯದ ಪ್ರಜೆಗಳೇ ರಾಜರು ಎನ್ನುವುದು ಪ್ರಜಾಪ್ರಭುತ್ವ ಅಹೋರಾತ್ರನೊಂದಿಗೆ ವರ್ಷಗಳಿಂದ ಕಳೆದ ನಾಲ್ಕು ಲಕ್ಷ ಸುಮಾರು ಜನರಿಗೆ ಅಹೋರಾತ್ರನ ಎಲ್ಲ ನಡೆಯೂ ಗೊತ್ತಿದೆ ಮೊನ್ನೆ ಇಪ್ಪತ್ತನೇ ತಾರೀಕು ಕವಿ ಗಂಗಾಧರೇಶ್ವರ ದೇಗುಲದಿಂದ ವಸಂತವಲ್ಲಭ ದೇಗುಲದವರೆಗೂ ಮಾಸ್ಕ್ ಧರಿಸಿ ನಾವೆಲ್ಲ ವೃಕ್ಷ ರಕ್ಷಣೆಗೆಗಾಗಿ ನಡಿಗೆ ಆರಂಭಿಸಿದ್ವಿ ಕಿತ್ತಡಿಯ ನಡಿಗೆ ದಾರಿ ಉದ್ದಕ್ಕೂ ಲೈವ್ ಮಾಡಿ ಸಿಕ್ಕ ಸಿಕ್ಕ ವೃಕ್ಷಗಳನ್ನು ಕಾಪಾಡಿದ್ವಿ ಲೈವ್ ಮಾಡಿದ ಉದ್ದೇಶ ನೀವು ಹೀಗೆ ನಿಮ್ಮ ಸುತ್ತಮುತ್ತಲ ಮರಗಳನ್ನು ಕಾಪಾಡಿ ಎಂಬುದಷ್ಟೆ ಹಾಗೆ ಮಧ್ಯಾಹ್ನದ ಊಟಕ್ಕಾಗಿ ಮನೆ ಸೇರಿದ್ವಿ ಚೆನ್ನಮ್ಮನ ಅಚ್ಚುಕಟ್ಟು ನಲ್ಲಿ ಮಗಳ ಮನೆ ಅಲ್ಲಿ ಎಲ್ಲರಿಗೂ ಅವರು ಊಟ ತಯಾರಿಸಿ ಬಡಿಸಿದರು ನಾವು ಒಂದು ಕೋಣೆಯಲ್ಲಿ ಕುಳಿತು ಆಧ್ಯಾತ್ಮದ ವಿಚಾರಗಳನ್ನು ನಡೆಸುವಾಗ ನಮ್ಮ ಮನೆಗೆ ದಾಳಿಯಾಯಿತು ಮಾರಣಾಂತಿಕ ದಾಳಿಯಾಯಿತು ಅದರ ಪರಿಣಾಮ ನಾವು ಎಫ್ ಐ ಆರ್ನ ಕೇಳಿದ್ವಿ ಎಫ್ ಐ ಆರು ಆ ಕ್ಷಣದಲ್ಲಿ ಕೊಡದ ಕಾರಣ ನಾವು ಚೆನ್ನಮ್ಮನ ಅಚ್ಚುಕಟ್ಟು ಪೊಲೀಸ್ ಠಾಣೆಯಲ್ಲಿ ರಕ್ಷಣೆಗಾಗಿ ಕುಳಿತು ಎಫ್ ಐ ಆರ್ ಕೊಡುವ ತನಕ ಹೋಗುವುದಿಲ್ಲ ಎಂದಾಗ ಮಾನ್ಯ ಅಧಿಕಾರಿಗಳು ಎ ಸಿ ಪಿ ಆದಿಯಾಗಿ ಎಲ್ಲರೂ ಇವನಿಗೆ ಎಫ್ ಐ ಆರ್ ಕೊಟ್ಟರು ಮಾರಣಾಂತಿಕ ದಾಳಿಯಾದರೂ ಅದರಲ್ಲಿ ತ್ರೀ ನಾಟ್ ಸೆವೆನ್ ಎಂಬ ಕ್ಲಾಸ್ ಹಾಕಿರಲಿಲ್ಲ ಕುಡಿದು ಮತ್ತಿನಲ್ಲಿ ಬಂದ ದಾಳಿಕೋರರ ಬಗ್ಗೆ ಏನೂ ತಿಳಿದಿರಲಿಲ್ಲ ನಮಗೆ ಅವರು ಎಷ್ಟು ಜನ ಅರೆಸ್ಟ್ ಆದರೂ ಹೇಗಾದರೂ ಇದು ಕೂಡ ಗೊತ್ತಿರಲಿಲ್ಲ ಆದರೆ ಇಂತಹ ಎಫ್ಐಆರ್ ಸಮಯದಲ್ಲಿ ಒನ್ ನಾಟ್ ಸೆವೆನ್ ಅಂತ ಇರುತ್ತೆ ಅಲ್ಲಿ ಯಾರೇ ದಾಳಿಕೋರರು ಮತ್ತೆಂದೂ ದಾಳಿ ಮಾಡುವುದಿಲ್ಲ ಎನ್ನುವ ಒಂದು ಬಾಂಡ್ಗೆ ಸೈನ್ ಮಾಡಬೇಕಾಗತ್ತೆ ಆದರೆ ಇಲ್ಲಿ ಇವತ್ತು ಅಲ್ಲಿದ್ದ ನಮ್ಮನ್ನೆಲ್ಲ ಕರೆಸಿಕೊಂಡು ಚೆನ್ನಮ್ಮನ ಅಚ್ಚುಕಟ್ಟು ಪೊಲೀಸ್ ಠಾಣೆಯಲ್ಲಿ ನೀವು ಕೂಡ ಬಾಂಡ್ ಬರಿಬೇಕು ಅಂತ ಕೇಳಿದಾಗ ನಾವು ಬಾಂಡ್ ಬರಕೊಡುವ ಯಾವ ಅಗತ್ಯವೂ ಇಲ್ಲ ನಮ್ಮ ಮೇಲೆ ಅಟ್ಯಾಕ್ ಆಗಿದೆ ನಾವು ಡಿಫೆನ್ಸ್ಗೆ ಅಂತ ನಮ್ಮನ್ನು ನಾವು ಕಾಪಾಡಿಕೊಂಡಿದ್ದೇವೆ ನಮ್ಮ ಮೆಡಿಕಲ್ಸ್ ಎಲ್ಲ ಆಗಿದೆ ಅಂತ ಹೇಳಿದ್ವಿ ಆದರೂ ಏನಿದ್ರೂ ಡಿ ಸಿ ಪಿ ಅವರ ಬಳಿ ಹೇಳಿಕೊಳ್ಳಿ ಅಂತ ಹೇಳಿದಾಗ ಡಿ ಸಿ ಪಿ ಅವರ ಆಫೀಸ್ಗೆ ಕರೆದುಕೊಂಡು ಹೋಗಲಾಯಿತು ಸೌತ್ ಇಂಡಿಗೆ ಅಲ್ಲಿ ಹೋದಾಗ ಆ ಮುಚ್ಚಳಿಕೆಯ ರೀತಿಯೇ ಬೇರೆಯಾಗಿತ್ತು ಪಾರ್ಟಿ ಒನ್ ಪಾರ್ಟಿ ಟೂ ಅಂತ ನಮ್ಮ ಎಂಟು ಜನರು ಅವರ ಹನ್ನೊಂದು ಜನರದ್ದು ಒಂದೇ ದಾಖಲೆಯಲ್ಲಿ ಬರೆದು ಬರೆದುಕೊಡಿ ಅಂತ ಹೇಳಿದರು ಹತ್ತು ಲಕ್ಷ ಬಾಂಡ್ಗೆ ಸಿಗ್ನೇಚರ್ ಹಾಕಿ ಅಂದರು ಇವನು ಮತ್ತು ಇವನ ಸಂಗಡಿಗರು ಮನಃಪೂರ್ವಕವಾಗಿ ನಾವು ತಪ್ಪು ಮಾಡದವರು ದಾಳಿಗೊಳಗಾದವರು ನಾವು ಈ ಬಾಂಡ್ಗೆ ಸಿಗ್ನೇಚರ್ ಹಾಕುವುದಿಲ್ಲ ಎಂದು ಹೇಳಿ ಆ ಮನವಿಯನ್ನು ತಿರಸ್ಕರಿಸಿ ಬಂದೆವು ಹಾಗಾಗಿ ಈ ವ್ಯವಸ್ಥೆಯಲ್ಲಿ ಯಾವುದೇ ಕ್ಷಣದಲ್ಲಿ ಅವರ ಇವತ್ತಿನ ನಡೆಯಿಂದ ಆಹುರತ್ರ ಆದಿಯಾಗಿ ಬೇರೆಯವರು ಅರೆಷ್ಟು ಆಗಬಹುದು ಆಗದೇನೂ ಇರಬಹುದು ಒಂದು ವೇಳೆ ಅರೆಸ್ಟ್ ಆದರೆ ಮುಂದೆ ನಿಮ್ಮ ಹತ್ರ ಯಾವುದೇ ವಿಚಾರಗಳು ಪಾರದರ್ಶಕವಾಗಿ ಹಂಚಿಕೊಳ್ಳಲು ಇವನಿಗೆ ಆಗುವುದಿಲ್ಲ ಆದ ಕಾರಣ ಈ ವಿಚಾರವನ್ನು ಅತಿ ಪಾರದರ್ಶಕವಾಗಿ ನಡೆದದ್ದೆಲ್ಲವನ್ನು ಕೂಲಂಕುಶವಾಗಿ ಒಂದು ಸೂಕ್ಷ್ಮ ವರದಿಯನ್ನು ನಿಮ್ಮ ಮುಂದಿಡುವ ಉದ್ದೇಶವೇ ಈ ಲೈವ್ ಮುಂದಿನ ನಡೆ ಆ ಭಗವಂತನಿಗೆ ಸಮರ್ಪಣೆ ಜೂಜುಮುಕ್ತ ಕರ್ನಾಟಕಕ್ಕಾಗಿ ಇವನ ಒಂದು ವರ್ಷದ ವಿಚಾರ ನಡೀತು ಅದು ಈ ಪರಿಸ್ಥಿತಿಗೆ ಬಂದಿದೆ ಧನ್ಯವಾದ ಅಹೋರಾತ್ರ